ಸ್ವಾಗತಾರ್ಹ ಅಂತ ಹೇಳಿ ಮೋದಿ ಬಗ್ಗೆ ಹಾಸನದಲ್ಲಿ ದೇವೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ಮೋದಿಗೆ ಕಾಂಗ್ರೆಸ್ ಮೇಲೆ ವೈಯಕ್ತಿಕವಾಗಿ ಆಕ್ರೋಶವಿದೆ. ಮೋದಿ ಆಕ್ರೋಶವನ್ನ ರಾಷ್ಟ್ರದ ಜನ ನೋಡಿ ತೀರ್ಮಾನವನ್ನ ಮಾಡ್ತಾರೆ. ರಾಷ್ಟ್ರದ ಜನರಿಗೆ ರಾಜಕೀಯ ಪ್ರಬುದ್ಧತೆಯ ಶಕ್ತಿ ಇದೆ. ತಮ್ಮ ಶತ್ರು ಉಗ್ರರು, ಉಗ್ರರ ವಿರುದ್ಧ ನಮ್ಮ ಹೋರಾಟ ಮೊದಲು ಜಮ್ಮು ಕಾಶ್ಮೀರವನ್ನ ಗೌರವದಿಂದ ಕಾಣಬೇಕಾಗತ್ತೆ ಅಂತ ಹೇಳಿ ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ. ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಈಗ ಒಂದು ವರ್ಷದಲ್ಲಿ ಅದಾದ್ಮೇಲೆ ಗೌರ್ನರ್ ತಂದಿದ್ದೀರಿ. ಹೌ ಇಟ್ ಇಸ್ ಹ್ಯಾಪನ್ ವಿ ಡೋಂಟ್ ನೋ. ಅವರು ಶ್ರೀನಗರದಿಂದ 12 ಕಿಲೋಮೀಟರ್ಗೆ ಬಂದು ಹೊಡಿತಾರೆ, ಅದಕ್ಕೂ ನಾನು ಆಪಾದನೆ ಮಾಡಲ್ಲ, ಮಾಡುವಿಲ್ಲ ಇವತ್ತುವರೆಗೆ. ಅವ್ರ ಮನಸ್ಸಲ್ಲಿ ಕಾಂಗ್ರೆಸ್ಸಿನ ಮೇಲೆ ಒಂದು ಆಕ್ರೋಶ ಇದೆ. ನಮ್ಮ ಬಾಕಿ 21 ಪಕ್ಷಗಳಿದ್ದಾವೆ, ಅದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಮೇಲೆ ವೈಯಕ್ತಿಕವಾಗಿ ಆಕ್ರೋಶ ಇದೆ. ನೆಹರು ಹೆಸರು ತೆಗೆದು, ಇಂದಿರಾ ಗಾಂಧಿ ಹೆಸರು ತೆಗೆದು, ರಾಹುಲ್ ಗಾಂಧಿ ಹೆಸರು, ರಾಜೀವ್ ಗಾಂಧಿ ದಿ ಓನ್ಲಿ ಏಮ್ ಟು ಅಟ್ಯಾಕ್ ಕಾಂಗ್ರೆಸ್. ಈಸ್ ಇಟ್ ಪ್ರಾಪರ್ ಆನ್ ಯುವರ್ ಪಾರ್ಟ್ ಯೂಸಿಂಗ್ ದಟ್ ಪ್ಲಾಟ್ಫಾರ್ಮ್ ಓನ್ಲಿ ಅಟ್ಯಾಕಿಂಗ್ ಅನ್ ಅನದರ್ ನ್ಯಾಷನಲ್ ಪಾರ್ಟಿ? ಅವ್ರಿಗೆ ಗೊತ್ತು ನಮ್ದೆಲ್ಲ ಇದ್ದದೆಲ್ಲ ತಿಂಗಳು ಅಂತ. ಓನ್ಲಿ ಕಾಂಗ್ರೆಸ್ ಸ್ಟಾರ್ಟಿಂಗ್ ಫ್ರಮ್ ಪಂಡಿತ್ ಜವಾಹರ್ಲಾಲ್ ನೆಹರು ಬೈ ಟೇಕಿಂಗ್ ನೇಮ್ಸ್ ದೇರ್ ಐ ಹರ್ಟ್. ಒಂದು ಎತ್ತರದ ಸ್ಥಾನದಲ್ಲಿದ್ದಾಗ ಹೇಗೆ ತನ್ನ ತಾನೇ ಬಣ್ಣಿಸ್ಕೊಳ್ಳೋದು? ನಿನ್ನ ಪ್ರಮುಖ ಎದುರಾಳಿಯನ್ನು ನೀನು ತುಂಬ ಮನಸ್ಸಿನ ಅವರ ಇದು ಏನಿದೆ ಆಕ್ರೋಶ ಅದನ್ನು ತೋರಿಸ್ಕೊಳ್ಳೋದು. ಇದನ್ನೆಲ್ಲ ರಾಷ್ಟ್ರದ ಮಹಾಜನತೆ ಯೋಜನೆ ಸಂಜೆ 5 ಗಂಟೆಗೆ ಸೇನೆ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಕೂಡ ಜಂಟಿ ಸುದ್ದಿಗೋಷ್ಠಿಯನ್ನ ಕರೆಯಲಿದ್ದು 3 ಸೇನಾ ಮುಖ್ಯಸ್ಥರು ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಭಾರತೀಯ ಸೇನೆ ಈ ಸಂದರ್ಭದಲ್ಲಿ ಮಹತ್ವದ ಘೋಷಣೆ ಮಾಡುವ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳಲಾಗ್ತಾ ಇದ್ದು 3 ಸೇನೆಯ ಮುಖ್ಯಸ್ಥರು ಸಂಜೆ 5 ಗಂಟೆಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ಆಗಿರುವಂತಹ ಒಂದು ರೀತಿಯಾದಂತಹ ವಿಚಾರಗಳು ಅಥವಾ ಏನೇನು ನಡೆದಿದೆ ಅನ್ನೋದ್ರ ಕುರಿತಾಗಿ ಆಗಿರ್ಬೋದು ಅಥವಾ ಮುಂದಿನ ಕ್ರಮ ಏನು ಅನ್ನೋದ್ರ ಕುರಿತಾಗಿ ಆಗಿರ್ಬಹುದು, ನಮ್ಮ ಸೇನೆ ಯಾವ ರೀತಿಯಾಗಿ ಬಲಿಷ್ಠವಾಗಿದೆ ಅನ್ನೋದ್ರ ಕುರಿತಾಗಿಯೂ ಮಹತ್ವದ ಒಂದು ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ. ಭಾರತ ಪಾಕ್ ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನ ಪರಿಸ್ಥಿತಿ ಇರುವಂತಹ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಸಭೆಗಳ ಮೇಲೆ ಸಭೆಗಳು ನಡೀತಾನೆ ಇದೆ. ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವರ ಮಹತ್ವದ ಸಭೆ ಕೂಡ ನಡೆಯಲಿದ್ದು 3 ಸೇನಾ ಮುಖ್ಯಸ್ಥರ ಜೊತೆ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ. ಸೇನಾ ಮುಖ್ಯಸ್ಥರ ಜೊತೆ ಮಹತ್ವದ ಚರ್ಚೆಯನ್ನ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ನಡೆಸಲಿದ್ದು ಗೃಹ ಸಚಿವರಿಂದಲೂ ಕೂಡ ಅಧಿಕಾರಿಗಳ ಪ್ರತ್ಯೇಕ ಸಭೆ ನಡೆಯಲಿದೆ. ನಾಳೆ ಜಮ್ಮು ಕಾಶ್ಮೀರಕ್ಕೆ ರಕ್ಷಣಾ ಸಚಿವರು ಭೇಟಿ ಕೊಡಲಿದ್ದು ನಾಳೆ ಗಡಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವಲೋಕನವನ್ನ ಮಾಡಲಿದ್ದಾರೆ. ಸೇನಾ ಮುಖ್ಯಸ್ಥರಿಂದ ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್. ಇನ್ನು ಸಂಜೆ ಕೇಂದ್ರದ ಮಹತ್ವದ ಕ್ಯಾಬಿನೆಟ್ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಂಜೆ 6:30 ಮೋದಿ ನಿವಾಸದಲ್ಲೇ ಸಂಪುಟ ಸಭೆ ನಡೆಯಲಿದ್ದು ಮುಂದಿನ ನಡೆಯ ಬಗ್ಗೆ ಸಹೋದ್ಯೋಗಿಗಳ ಜೊತೆ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಕ್ರಮದ ಬಗ್ಗೆ ಚರ್ಚೆ ನಡೆಯಲಿದ್ದು ಜೊತೆಗೆ ರಾಜತಾಂತ್ರಿಕ ನಡೆಯ ಬಗ್ಗೆ ಕೂಡ ಮಹತ್ವದ ಮಾತುಕತೆ ನಡೆಯಲಿದೆ. ರಕ್ಷಣಾ, ವಿದೇಶಾಂಗ ಇಲಾಖೆ, ಗೃಹ ಸಚಿವರು ಸೇರಿದಂತೆ ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಈ ಒಂದು ಸಭೆಯಲ್ಲಿ.
ಮತ್ತೊಂದು ಕಡೆ ಎಲ್ಲ ರಾಷ್ಟ್ರಗಳು ಈಗಾಗಲೇ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಾರತ ಪಾಕ್ ನಡುವಿನ ಟೆನ್ಷನ್ ಕಡಿಮೆಯಾಗಲಿದೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈಗಾಗಲೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ಇಂಡೋ ಪಾಕ್ ಟೆನ್ಷನ್ ಬಗ್ಗೆ ಟ್ರಂಪ್ ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ. ಈ ಒಂದು ಟೆನ್ಷನ್ ಆದಷ್ಟು ಬೇಗ ಕಡಿಮೆಯಾಗಲಿದೆ, ಭಾರತ ಪಾಕ್ ನಡುವಿನ ಆತಂಕ ಕಡಿಮೆಯಾಗಲಿದೆ ಅನ್ನುವ ಹೇಳಿಕೆಯನ್ನ ನೀಡಿದ್ದಾರೆ. ಪಾಕಿಸ್ತಾನಕ್ಕೆ ಈಗ ಒಂದೊಂದೇ ರಾಷ್ಟ್ರಗಳು ಎಚ್ಚರಿಕೆಯನ್ನ ನೀಡ್ತಾ ಇದೆ. ಈಗ ಪಾಕ್ ವಿರುದ್ಧ ಜರ್ಮನಿ ಕೂಡ ಗುಡುಗಿದೆ. ತಕ್ಷಣವೇ ಪೈಲಟ್ ಅನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಜರ್ಮನಿ ಈಗ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಭಾರತದ ವಾಯುದಾಳಿಗೆ ನಮ್ಮ ಬೆಂಬಲವಿದೆ, ಭಾರತಕ್ಕೆ ತನ್ನ ಬೆಂಬಲವನ್ನ ಘೋಷಣೆ ಮಾಡಿದೆ ಜರ್ಮನಿ. ಬೆಳಗ್ಗೆ ಪಾಕ್ ವಿರುದ್ಧ ಜಪಾನ್ ಕೂಡ ಹೇಳಿಕೆಯನ್ನ ನೀಡಿತ್ತು, ಅನಂತರ ಜರ್ಮನಿ ಈಗ ಎಚ್ಚರಿಕೆಯನ್ನ ನೀಡಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಭಾರತಕ್ಕೆ ಬೆಂಬಲವನ್ನ ಘೋಷಿಸಿದೆ ಸೌದಿ ಅರೇಬಿಯಾ. ಈಗ ಪಾಕಿಸ್ತಾನ ವಿಶ್ವದಲ್ಲಿ ಏಕಾಂಗಿಯಾಗಿ ಬಿಟ್ಟಿದೆ, ಪಾಪಿ ಪಾಕಿಸ್ತಾನ ವಿಶ್ವದಲ್ಲಿ ಏಕಾಂಗಿಯಾಗಿ ಈಗ ದಿಕ್ಕು ತೋಚದೆ ಇರುವಂತಹ ಸ್ಥಿತಿಯಲ್ಲಿದೆ. ಸದ್ಯ ಕಂಗಾಲಾಗಿ ಹೋಗಿದೆ. ಎಲ್ಲಾ ರಾಷ್ಟ್ರಗಳು ಕೂಡ ಈಗ ಭಾರತಕ್ಕೆ ಸಪೋರ್ಟ್ ಮಾಡಿದ್ರೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಕರೆಗಂಟೆಯನ್ನ ನೀಡ್ತಾ ಇದೆ. ಒಂದು ರೀತಿಯಲ್ಲಿ ಈಗ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಎಲ್ಲಾ ರಾಷ್ಟ್ರಗಳು ತಾವು ಯಾವುದೇ ರೀತಿಯಲ್ಲೂ ಸಪೋರ್ಟ್ ಮಾಡೋದಿಲ್ಲ ಅನ್ನುವುದನ್ನ ಹೇಳುವ ಮೂಲಕ ಪಾಪಿ ಪಾಕಿಸ್ತಾನ ಈಗ ವಿಶ್ವದಲ್ಲೇ ಏಕಾಂಗಿಯಾಗಿ ಬಿಟ್ಟಿದೆ.